ಆಳುವ ದೊರೆಗಳು ನೀವೆ ಮತ್ತೆ ಹೆಚ್ಚು ನೋಡೋಣ ಆಮೇಲೆ ತಿಳ್ಕೊಳ್ಳಿ ಸ ಕಲ್ಲೊಡೆಯಂತಹ ಸಂಸ್ಕೃತಿ ಹಿಂದೂ ಧರ್ಮದಲ್ಲಿಲ್ಲ ಅದರಲ್ಲಿ ಯಾರಲ್ಲಿದೆ ಅಂತ ಇಡೀ ಕರ್ನಾಟಕಕ್ಕೆ ಜಗತ್ತಿಗೆ ಗೊತ್ತು ಕಲ್ಲು ಹೊಡೆಯೋವಂಥದ್ದು ಒಟ್ಟಿಗೆ ಪ್ರೇ ಮಾಸ್ ಪ್ರೇಯರ್ ಮಾಡ್ಕೊಂಡು ಹೊರಗಡೆ ಬಂದು ಬೇರೆಯವ್ರ ಮೇಲೆ ದಾಳಿ ಚಾಕು ಚೂರಿ ಚುಚ್ಚೋವಂಥದ್ದು ಹಿಂಗಡೆಯಿಂದ ಚುಚ್ಚು ಓಡೋಗಂಥದ್ದು ಅದು ಯಾರ ಸಂಸ್ಕೃತಿ ಅಂತ ಎಲ್ಲರಿಗೂ ಕೂಡ ಗೊತ್ತು ರಾಮಲಿಂಗಾರೆಡ್ಡಿಯವರಿಗೆ ಅವರಿಗೆ ಆಡಳಿತ ನಿಮ್ಮ ಕೈಯಲ್ಲಿದೆ ದಯವಿಟ್ಟು ಒಂದು ತನಿಖೆ ಮಾಡಿಸಿಬಿಟ್ಟು ಅಲ್ಲಿ ಸತ್ಯಾಸತ್ಯತೆಯನ್ನು ಹೊರಹಾಕಿ ಆ ನಂತರ ಮಾತಾಡಿ ಸರ್ ಸುಮ್ಮನೆ ದಾರಿ ತಪ್ಪಿಸುವಂಥ ಮಾತಾಡೋಂಥದ್ದು ಬೇಡ ಚುಕ್ಕಾಣಿ ಹಿಡಿದಿರುವಂತಹ ವ್ಯಕ್ತಿಯ ಯೋಚನೆ ಮತ್ತು ಚಿಂತನೆಗನು ಅನುಗುಣವಾಗಿ ಉಳಿದಂಥ ಮಂತ್ರಿಗಳು ನಡ್ಕೊಳ್ತಾರೆ ಸಿದ್ದರಾಮಯ್ಯವರೇ ಇವತ್ತು ಕಣ್ಮುಚ್ಕೊಂಡು ಕೂತಿದ್ದಾರೆ ಅಂತಂದ ಮೇಲೆ ಇನ್ನು ಹೋಮ್ ಮಿನಿಸ್ಟ್ರಿ ಏನು ಮಾಡ್ಲಿಕ್ಕಾಗುತ್ತೆ ನಾನು ಅವ್ರಿಗೆ ದೂರಕ್ಕೆ ಹೋಗಲ್ಲ ಪ್ರೊಸೆಷನಲ್ಲಿ ಹೋಗ್ತಿದ್ರಲ್ಲ ತಳವಾರ ಅದ್ರದ್ದು ಯಾವ್ದು ಸಿಂಬಲ್ ಅಂಥದ್ದು ಅಲ್ಲ ಯಾವುದಕ್ಕೋಸ್ಕರ ಒಂದು ದೊಡ್ಡ ಖಡ್ಗವನ್ನು ಊರೂರಲ್ಲಿ ಪ್ರದರ್ಶನವನ್ನು ಮಾಡ್ತಿದ್ದಾರೆ ಅಂದರೆ ಟಿಪ್ಪುನ ಆಡಳಿತ ವಾಪಸ್ ಬಂದಿದೆ ಅಂತ ಪ್ರದರ್ಶನ ಮಾಡ್ತಿದ್ದಾರ ಎರಡು ಸಾವಿರದ ಹದಿನೈದರಲ್ಲಿ ಇದೇ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿದ್ದಾಗ ಶಿವಮೊಗ್ಗ ಗಲಭೆ ಇರ್ಬೋದು ಅದು ಮಂಗಳೂರು ಗಲಭೆ ಇರ್ಬೋದು ಮೈಸೂರಿನಲ್ಲಿ ಗಲಭೆ ಆಗಿರ್ಬೋದು ಅಥವಾ ಹುಬ್ಬಳ್ಳಿ ಗಲಭೆ ಇರ್ಬೋದು ಇಲ್ಲಿ ಸುಮಾರು ನೂರ ಎಪ್ಪತ್ತೈದು ಕ್ರಿಮಿನಲ್ ಪ್ರಕರಣಗಳನ್ನು ಕೆ ಎಫ್ ಡಿ ಪಿ ಎಫ್ ಐನ ಸಾವಿರದ ಆರುನೂರು ಜನ ಪುಂಡ್ರ ವಿರುದ್ಧ ಹಾಕಲಾಗಿತ್ತು ಅಷ್ಟು ಕೇಸ್ಗಳನ್ನ ಕ್ಯಾಬಿನೆಟ್ ಎದುರುಗಡೆ ತಂದು ವಾಪಸ್ ತೆಗೆದುಕೊಂಡು ಅವರಿಗೆ ಆತ್ಮಸ್ಥೈರ್ಯವನ್ನು ತುಂಬಿದಂತಹ ವ್ಯಕ್ತಿ ಸಿದ್ದರಾಮಯ್ಯವರು ಅದಾದ ನಂತರ ರಾಜು ಮಾಡ್ರ ಕೇಸಿಂದ ಮತ್ತೆ ಸರಣಿ ಹತ್ಯೆಗಳಾಯಿತು ಇವತ್ತು ಶಿವಮೊಗ್ಗದಲ್ಲಿ ಇವತ್ತು ಕಡ್ಗೋವನ್ನು ಊರೂರು ಬೀದಿ ಬೀದಿನಲ್ಲಿ ಇವತ್ತು ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ ಅಂತಂದರೆ ಅವತ್ತು ಎರಡು ಸಾವಿರದ ಹದಿನೈದರಲ್ಲಿ ಕ್ರಿಮಿನಲ್ ಪ್ರಕರಣವನ್ನು ಇದೇ ಶಿವಮೊಗ್ಗದಲ್ಲಿದ್ದಂಥ ಎಸ್ ಡಿ ಪಿ ಐ ಪಿ ಎಫ್ ಐ ಕೆ ಎಫ್ ಡಿ ದುರುಳ್ರ ಇದ್ದಂಥ ಪ್ರಕರಣಗಳನ್ನು ವಾಪಸ್ ತೆಗೆದುಕೊಂಡಂತಹ ಸಿದ್ದರಾಮಯ್ಯನವರು ಮತ್ತು ಅಧಿಕಾರಕ್ಕೆ ಬಂದಿದ್ದಾರೆ ನಮ್ಮದೇ ರಾಜ್ಯಪಾಲ ಅಂತಲೂ ಅವ್ರಿ ಅವ್ರಿಗೆ ಅನ್ನಿಸ್ತಾ ಇದೆ ಹಾಗಾಗಿ ಇವತ್ತು ಈ ರೀತಿ ಪ್ರಕರಣಗಳು ಸಂಭವಿಸ್ತಾ ಇದ್ದಾವೆ ನಾನಿದಕ್ಕೆಲ್ಲ ಮುಖ್ಯ ಕಾರಣನ ನಾನು ಸಿದ್ದರಾಮಯ್ಯವರು ಅಂತ ಹೇಳಿಕ್ಕೆ ಬಯಸ್ತೀನಿ ಯಾಕೆಂದರೆ ಅವರು ಬಿಗಿಯಾಗಿದ್ದರೆ ಈ ಪ್ರಕರಣಗಳು ಸಂಭವಿಸೋದಿಲ್ಲ ಅವರು ಹಿಂದೆ ಮುಖ್ಯಮಂತ್ರಿ ಆಗಿದ್ದಾಗಲೂ ಕೂಡ ಇಲ್ಲಿ ಶಿಖಾ ಅವರ ಮೇಲೆ ದಾಳಿ ಆಯಿತು ರಶ್ಮಿ ಮಹೇಶ್ ಮೇಲೆ ದಾಳಿ ಆಯಿತು ಮಲ್ಲಿಕಾರ್ಜುನ ಬಂಡೆ ಹತ್ಯೆ ಆಯಿತು ಪಿ ಎಸ್ ಐ ಜಗದೀಶ ಹತ್ಯೆ ಆಯಿತು ಎಮ್ ಕೆ ಗಣಪತಿ ಹತ್ಯೆ ಆಯಿತು ಹಾಗೆ ಡಿ ಕೆ ರವಿ ಅನುಮಾನಸ್ಪದವರಿಗೆ ತೀರ್ಕೊಂಡ್ರು ಸರಣಿ ಹತ್ಯೆಗಳು ಪೊಲೀಸ್ ಇಲಾಖೆಯೂ ಅಧಿಕಾರಿಗಳು ಉಳಿಲಿಲ್ಲ ಜನಸಾಮಾನ್ಯರು ಉಳಿಲಿಲ್ಲ ನಮ್ಮ ಕಾರ್ಯಕರ್ತರ ಮೇಲೂ ದಾಳಿ ಆಯಿತು ಹೀಗೆ ಮತ್ತೆ ಸಿದ್ದರಾಮಯ್ಯವರು ಬಂದಾಗ ಈ ಸರಣ್ರು ಅವ್ರು ಬದಲಾಗಿರ್ತಾರೆ ಅಂತ ನಾನು ಭಾವಿಸಿದ್ದೆ ಆದರೆ ಇವತ್ತು ಶಿವಮೊಗ್ಗದಲ್ಲಿ ಹುಬ್ಬಳ್ಳಿಯಲ್ಲಿ ಈ ಥರ ನಡೀತಾರೆ ಕೋಲಾರದಲ್ಲಿ ನಡೀತಾ ಇರುವಂಥ ಘಟನೆಗಳನ್ನು ನೋಡಿದರೆ ಅವರು ಬದಲಾಗಿಲ್ಲ ಈಗ ಅವರು ಮಾತಾಡೋದಲ್ಲೇ ಅವರ ಏನು ಉದ್ದೇಶ ಏನು ಕೆ ಎಫ್ ಡಿ ಮತ್ತು ಪಿ ಎಫ್ ಐ ಎಸ್ ಡಿ ಪಿ ಎ ಉದ್ದೇಶ ಏನಿದೆ ಅದನ್ನು ಈಡೇರಿಸ್ಕೊಳ್ಳಿಕ್ಕೆ ಅವರು ಸೈಲೆಂಟಾಗಿ ಅದಕ್ಕೆ ಅಪ್ರೂವಲ್ ಕೊಟ್ಟಿದ್ದಾರೆ ಅಂತ ನನಗನ್ಸುತ್ತೆ ಶಿವಮೊಗ್ಗದಲ್ಲಿ ಹಿಂದನೂ ಕೂಡ ಹರ್ಷ ಕೇಸ್ ಕೇಸಾಗಿತ್ತು ಆವಾಗಲೂ ನಮ್ಮ ಸರ್ಕಾರ ಇದ್ದಾಗಲೂ ನಾನು ಜಾಡಿಸಿದ್ದೆ ಅವತ್ತು ಅವರತ್ತೂ ಆ ದುರುಳ್ರು ಯಾರಿದ್ರು ಅದರಲ್ಲಿ ಭಾಗಿಯಾಗಿದ್ದಾರೋ ಅವ್ರನ್ನ ಎನ್ಕೌಂಟ್ರ್ ಮಾಡಿದರೆ ಈ ಪರಿಸ್ಥಿತಿ ನಿರ್ಮಾಣ ಆಗ್ತಿರಲಿಲ್ಲ ಅಂತಲೂ ಹೇಳಿದ್ದೆ ನಾನು ಆ ಸಂದರ್ಭದಲ್ಲಿ ನಾನು ಇವಾಗ ಹೇಳ್ತೀನಿ ಶಿವಮೊಗ್ಗ ಭಾಳ ವರ್ಷಗಳಿಂದಲೂ ಕೂಡ ಗಲಭೆಗೆ ಅದು ಕಾರಣ ಆಗ್ತಾನೇ ಇರ್ತದೆ ಆದರೆ ಈ ಸಾರಿ ಶಿವಮೊಗ್ಗದಲ್ಲಿ ಭಾಳ ಜನ ಒಳ್ಳೆಯವರು ಅಂದರೆ ಅಲ್ಲಿ ಒಂದು ಏನು ಇರ್ಬೋದು ಅಥವಾ ಸಮಾಜದ ಚಳುವಳಿ ಇರ್ಬೋದು ಬಹಳ ದೊಡ್ಡ ಒಂದು ವೇದಿಕೆಯನ್ನು ಕಲ್ಪಿಸಿಕೊಟ್ಟಂಥ ಊರು ಶಿವಮೊಗ್ಗ ಜಿಲ್ಲೆ ಆ ಜಿಲ್ಲೆನಲ್ಲಿ ಇತ್ತೀಚೆಗೆ ನಮ್ಮ ಸಾಹೇಬ್ರು ಇರ್ಬೋದು ರಾಘವೇಂದ್ರ ಅವರು ಎಂ ಆದ ನಂತರ ಇರ್ಬೋದು ಅಭಿವೃದ್ಧಿ ಕಾರ್ಯಗಳಿಗೆ ಸುದ್ದಿಯನ್ನು ಮಾಡುತ್ತಿತ್ತು ಆದರೆ ಇವತ್ತು ಅಚಾನಕ್ಕಾಗಿ ಸಿದ್ದರಾಮಯ್ಯವರು ಅಧಿಕಾರಕ್ಕೆ ಬಂದಾದ ನಂತರ ಮತ್ತೆ ಗಲಭೆಗಳಿಗೆ ಸುದ್ದಿ ಆಗುವಂತಹ ಒಂದು ವಾತಾವರಣ ದುರದೃಷ್ಟಕರವಾಗಿ ಅದು ನಿರ್ಮಾಣವಾಗಿದೆ ನೋಡಿ ಈ ಸರ್ಕಾರ ಯಾವ ರೀತಿ ನಡೀತಾ ಇದೆ ಅಂತಲೇ ಅಥವಾ ಹೆಂಗೆ ಲಗ್ನೂ ಲಗಾಮಿಲ್ದಲ್ಲಿ ಹೋಗ್ತಾ ಇದೆ ಅಂದರೆ ಶಿವಮೊಗ್ಗದಲ್ಲಿ ಮುಸಲ್ಮಾನ ಪುಂಡ್ರೆ ಬೇರೆ ಯಾರು ಅಲ್ಲ ಮುಸಲ್ಮಾನ ಪುಂಡ್ರು ಎಸ್ ಪಿ ಅವರ ಮೇಲೆ ಕಲ್ತೂರ್ತಾರೆ ಕೋಲಾರದಲ್ಲಿ ಎಸ್ ಪಿ ಬಿ ಜೆ ಪಿಯ ದಲಿತ ಸಂಸದರ ಮೇಲೆ ಮ್ಯಾನ್ ಹ್ಯಾಂಡ್ಲಿಂಗನ್ನು ಮಾಡ್ತಾರೆ ಸ ಇಲ್ಲಿ ಕರ್ನಾಟಕದಲ್ಲಿ ಏನು ನಡೀತಾ ಇದೆ ಅಂತ ಗೊತ್ತಾಗ್ತಿಲ್ಲ ಈ ರೀತಿ ಘಟನೆಗಳು ಒಂದು ಕಡೆ ಇನ್ನೊಂದು ಕಡೆ ಕಾವೇರಿನ ನಾವು ರಕ್ಷಣೆ ಮಾಡ್ಕೊಳ್ಳೋಕ್ಕೂ ನಮ್ಮ ಕೈಲಿ ಸಾಧ್ಯ ಆಗ್ತಿಲ್ಲ ಒಂದು ದೃಢ ನಿರ್ಧಾರವನ್ನು ಕೂಡ ನಮ್ಮ ಕೈಲಿ ತೊಳೋಕ್ಕಾಗ್ತಿಲ್ಲ ಇಷ್ಟು ಈಗ ಈ ರಾಮಲಿಂಗಾರೆಡ್ಡಿ ಅವರಿಗೆ ಪ ಜಿ ಪರಮೇಶ್ವರ ಅವರಿಗೆ ಅಥವಾ ಇನ್ನೆಲ್ಲ ಭಾಳ ವೀರಾವೇಶದಿಂದ ಹೇಳಿಕೆಗಳನ್ನೆಲ್ಲ ಕೊಡ್ತಿದ್ರು ಈ ಥರ ವಿಚಾರಗಳು ಬಂದಾಗ ನಾನು ಅವ್ರು ಕೇಳ್ತೀನಿ ಮುಖ್ಯಮಂತ್ರಿಗಳ ಆದಿಯಾಗಿ ಅವರ ಸಂಪುಟದಲ್ಲಿರೋ ಯಾವುದೇ ಸಚಿವರು ಈ ಕಾವೇರಿ ವಿಚಾರ ಬಂದಾಗ ಒಂದೇ ಈ ಕಾವೇರಿ ವಿಚಾರ ಬಂದಾಗ ಒಂದೇ ಒಂದು ದಿನಕ್ಕಾದರೂ ಕೂಡ ತಮಿಳ್ನಾಡು ಮಾಡ್ತಾ ಇರೋದು ಸರಿಯಲ್ಲ ಅನಗತ್ಯವಾಗಿ ತಗಾದೆ ತೆಗಿತಿದ್ದಾರೆ ಖ್ಯಾತೆ ತೆಗಿತಿದ್ದಾರೆ ಸ್ಟಾಲಿನ್ ನಡ್ಕೊಳ್ತಾ ರೀತಿ ಸರಿಯಲ್ಲ ಅಂತ ಒಬ್ಬನೂ ಆದರೂ ಮಾತಾಡಿದಾರೆ ಹೇಳಿ ಸ್ಟಾಲಿನ್ ವಿರುದ್ಧ ಮಾತಾಡೋಕೆ ಇವ್ರಿಗೆ ಧ್ವನಿನೇ ಇಲ್ಲ ಮಾತಾಡಿದರೆ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸೋದಕ್ಕೆ ಏನೇನು ಮಾಡಬೇಕು ಅದನ್ನು ಮಾಡ್ತಿರ್ತಾರೆ ಈ ಥರ ಗಲಭೆಗಳಾದಾಗ ನಿರ್ದಾಕ್ಷಿಣ್ಯವಾಗಿ ಹತ್ತಿ ಹತ್ತಿಕ್ಕೋ ಬದಲು ಅದರೊಳಗಡೆ ಯಾರೋ ವೇಷ ಮರ್ಸ್ಕೊಂಡು ಬಂದಿದ್ರು ಅದು ಇದು ಅಂತ ಹೇಳಿಬಿಟ್ಟು ದಾರಿ ತಪ್ಪಿಸುವಂತ ಹೇಳಿಕೆಯನ್ನು ಕೊಡ್ತಾರೆ ಈ ಸರ್ಕಾರಕ್ಕೆ ಈ ಸ್ಪರ್ಕ ಸರ್ಕಾರ ಇದಕ್ಕೆ ಬೆನ್ನು ಹುರಿ ಇಲ್ಲದೇ ಇದ್ದ ಸರ್ಕಾರ ಇದು ಸ್ಪೈನ್ಲೈಸ್ ಆಗಿದ್ದು ಗೌರ್ಮೆಂಟಿದು ಇವರ ಹತ್ರ ಬೆನ್ನು ಹುರಿ ಅನ್ನೋದು ಇದ್ದಿದ್ದರೆ ಸ್ಟಾಲಿನ್ ಬಗ್ಗೆ ಒಂದು ಅಕ್ಷರ ಮಾತಾಡಲಿ ಇದೇ ಕಾಂಗ್ರೆಸ್ನಲ್ಲೇ ಅಲ್ವಾ ಈ ಹಿಂದೆ ಬಂಗಾರಪ್ಪನವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದರು ಕಾವೇರಿ ಗಲಾಟೆ ತುತ್ತ ತುದಿಗೆ ಹೋಗಿತ್ತು ಅವತ್ತು ಸುಗ್ರೀವಾಜ್ಞೆಯನ್ನು ಓಡಿಸಿದರು ನೀರು ಬಿಡಲ್ಲ ಅಂತಂದರು ಅವತ್ತೊಂದು ಕಾನ್ಸ್ಟಿಟ್ಯೂಷನಲ್ ಕ್ರೈಸಿಸ್ ನಿರ್ಮಾಣವಾಗೋ ಕ ಕಾರಣಕ್ಕೆ ಪ್ರೈಮ್ ಮಿನಿಸ್ಟ್ರ್ ಇಂಟ್ರವನ್ ಆಗಬೇಕು ಅಂತ ಹೇಳಿಬಿಟ್ಟು ಸುಪ್ರೀಂ ಕೋರ್ಟೆ ಅವತ್ತು ಸೂಚನೆಯನ್ನು ಕೊಡ್ತು ಅಂತಹ ಒಂದು ತಾಕತ್ತನ್ನು ದಾಡಸಿತನವನ್ನು ಸಿದ್ದರಾಮಯ್ಯವ್ರು ಯಾಕೆ ತೋರಿಸಲ್ಲ ಎದುರಾಳಿಗಳ ಮೇಲೆ ಭಾಳ ವಿರಾವೇಶದಿಂದ ಮಾತಾಡ್ತಾರೆ ಕೂಗಾಡ್ತಾರೆ ಭಾಳ ಉಡಾಫೆಯಿಂದ ಮಾತಾಡ್ತಾರೆ ಸ್ಟಾಲಿನ್ ಬಗ್ಗೆ ಇಂಥದ್ದೊಂದು ಮಾತಾಡಿ ಸರ್ ಈ ರಾಜ್ ಈ ದೇಶದ ಅತ್ಯಂತ ಜನಪ್ರಿಯ ಪ್ರಧಾನಿ ಮೇಲೆ ನೀವು ತಾತ್ಸಾರದಿಂದ ಮಾತಾಡ್ತೀರಿ ಆ ಸ್ಟಾಲಿನ್ ಬಗ್ಗೆ ಯಾಕೆ ಸರ್ ಮಾತಾಡಲ್ಲ ನೀವು ಸ್ಟಾಲಿನ್ ಕಂಡ್ರೆ ಅಷ್ಟೊಂದು ಹೆದರಿಕೆನ ಅಥವಾ ಸ್ಟಾಲಿನ್ ಕರ್ನಾಟಕನೂ ಕೂಡ ರೂಲ್ ಮಾಡ್ತೇನೆ ನೀವು ನಾಮಕೆ ವಾಸ್ತೆಗೆ ಇಲ್ಲಿ ಮುಖ್ಯಮಂತ್ರಿ ಆಗಿದ್ದೀರಿ ಅಂತಲ್ಲ ಅಥವಾ ಕೇಂದ್ರದಲ್ಲಿ ನೀವು ಅಧಿಕಾರ ಹಿಡಿಬೇಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಅದಕ್ಕೋಸ್ಕರ ರಾಜ್ಯದ ಹಿತಾಸಕ್ತಿನ ಬಲಿ ಕೊಡ್ತೀನಿ ಅಂತ ಹೇಳಿಬಿಟ್ಟು ನೀವು ಸಿದ್ಧರಾಗಿದ್ದೀರಾ ಕಾಂಗ್ರೆಸ್ನವರಿಗೆ ಅದು ಕಾಂಗ್ರೆಸ್ಸಿನ ಬ್ಲಾಕ್ ಪ್ರೆಸಿಡೆಂಟಿಂದ ಈ ರಾಜ್ಯದ ಮುಖ್ಯಮಂತ್ರಿವರೆಗೂ ಸ್ಟಾಲಿನ್ ವಿರುದ್ಧ ಮಾತಾಡೋಕ್ಕೆ ಯಾರಿಗೂ ಕೂಡ ಒಬ್ರು ಪ್ರತಿಯೊಬ್ಬರಿಗೂ ಕೂಡ ತೊಡೆ ನಡಗುತ್ತೆ ಅನ್ನೋದು ಈ ಒಂದು ಕಳೆದ ಒಂದು ಒಂದು ತಿಂಗಳಿಂದ ಸಾಬೀತಾಗೋಗಿದೆ